ಮೇಡಮ್, ಕೆಲವು ಸೀರಿಯಸ್ ಇಶ್ಯೂಸು, ಕೆಲವು ಸೀರಿಯಸ್ ಪ್ರಶ್ನೆಗಳು. ರಮೇಶ್ ಜಾರಕಿಹೊಳಿ ಅವರು ಮುಂದಿನ ಚುನಾವಣೆಯಲ್ಲಿ ತಮ್ಮನ್ನು ಸೋಲಿಸಲೇಬೇಕು ಅಂತ 100 ಕೋಟಿ ಖರ್ಚಾದರೂ ಪರವಾಗಿಲ್ಲ, ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದಾರಂತ ಕೇಳ್ಪಟ್ಟೆ. ಈಗ ತಾವು ಜಾರಕಿಹೊಳಿ ಫ್ಯಾಮಿಲಿಯ ಗನ್ ಪಾಯಿಂಟಲ್ಲಿದ್ದೀರಿ. ನಾನು ಯಾರು ಗನ್ ಪಾಯಿಂಟ್ನಲ್ಲೂ ಇಲ್ಲ. ನಾನು ನನ್ನ ಜನರ ಆಶೀರ್ವಾದ ಮಾಡಬೇಕು. ಜನ ಮನಸ್ಸು ಮಾಡಿದ್ರೆ ಗೆಲ್ಲಿಸ್ತಾರೆ, ಜನ ಮನಸ್ಸು ಮಾಡಲಿಲ್ಲ ಅಂದರೆ ಸೋಲಿಸ್ತಾರೆ. ನನಗೆ ಆ ಗನ್ ಪಾಯಿಂಟು ಈ ಗನ್ ಪಾಯಿಂಟ್ ನನಗೇನು ಗೊತ್ತಿಲ್ಲ. ರಮೇಶ್ ಜಾರಕಿಹೊಳಿ ಅವರೇ ಬೆಳಗಾವಿ ಗ್ರಾಮೀಣದಲ್ಲಿ ಕಂಟೆಸ್ಟ್ ಮಾಡ್ಬೋದು ಅಂತ ಹೇಳಲಾಗ್ತಾ ಇದೆ. ಬಿ ಜೆ ಪಿಯಲ್ಲೂ ಒಂದು ಥಿಯರಮ್ ರೆಡಿ ಮಾಡಿದ್ದಾರೆ, ಯಾರೆಲ್ಲ 50,000 ಲೀಡಲ್ಲಿ ಗೆಲ್ತಾರೋ ಅಥವಾ ಯಾರೆಲ್ಲ 4-5 ಒಂದು ಕ್ಷೇತ್ರದಲ್ಲಿ ಗೆದ್ದಿದ್ದಾರೋ ಅಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಟ್ಟು, ಕಾಂಗ್ರೆಸ್ನವ್ರು ಯಾರೆಲ್ಲ ಬಲಾಢ್ಯ ಇದ್ದಾರೆ ಅಲ್ಲಿ ಅವರನ್ನು ಕಂಟೆಸ್ಟ್ ಮಾಡಬೇಕು ಅಂತ. ಸೊ ತಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಸಹ ಸ್ಪರ್ಧೆ ಮಾಡ್ಬೋದು ಅಂತ ಹೇಳಲಾಗ್ತಾ ಇದೆ. ನೋಡಿ, ಚುನಾವಣೆ ನಿಂತ ಮೇಲೆ ಯಾರಾದರೂ ಒಬ್ಬರು ನಮ್ಮ ಎದುರಾಳಿಯಾಗಿ ಸ್ಪರ್ಧೆ ಮಾಡೇ ಮಾಡ್ತಾರೆ. ಅದು ಎಕ್ಸ್ ಆಗಿರ್ಬೋದು, ಅದು ವೈ ಆಗಿರ್ಬೋದು. ಸೊ ಯಾರೇ ಬಂದರೂ ಕೂಡ ಅದನ್ನು ನಾನು ವೆಲ್ಕಮ್ ಮಾಡ್ತೀನಿ. ಯಾವ ಎಕ್ಸ್ ವೈಗೂ ತಾವು ತಲೆ ಕೆಡಿಸ್ಕೊಳ್ಳಲ್ಲ. ಖಂಡಿತವಾಗ್ಲೂ ಇಲ್ಲ. ನನ್ನ ಗುರಿ ಅರ್ಜುನಿಗೆ ಹೇಗೆ ಪಾರಿವಾಳ ಕಣ್ಣು, ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ವಿಜಯ ಒಂದೇ ಕಣ್ಣು. ಪಾರಿವಾಳದ ಕಣ್ಣಿನ ಹಿಂದೆ ಅರ್ಜುನಿಗೆ ದ್ರೋಣಾಚಾರ್ಯರಿದ್ದರು, ಲಕ್ಷ್ಮೀ ಹೆಬ್ಬಾಳ್ಕರ್ ಹಿಂದೆ ಯಾರಿದ್ದಾರೆ? ದ್ರೋಣಾಚಾರ್ಯನೇ ಇದ್ದಾರೆ. ಯಾರು ದ್ರೋಣಾಚಾರ್ಯರು ಮೇಡಮ್? ಈಗ ನೀವೇ ಹೇಳಿದ್ರಲ್ಲ, ನಾನು ಸುಮಾರು ಜನರ ಹೆಸರನ್ನ ಹೇಳಿದ್ದೀನಿ. ಸೊ ದ್ರೋಣಾಚಾರ್ಯನೇ ಇದ್ದಾರೆ, ಕೃಷ್ಣನೂ ಇದ್ದಾನೆ. ಸೊ ಖಂಡಿತವಾಗ್ಲೂ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.